ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ವರ್ಡ್ ಸ್ಯಾರಿದು ಗೌನ್ ಹೊಲಿಬೇಕು ಅಂತ ಸ್ಟಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ. ವರ್ಡ್ ಸ್ಯಾರಿದು ಉಟ್ಕೋತಾ ಇಲ್ಲ, ಹಂಗಾಗಿ ಇದು ಫುಲ್ಲು ಸಿಲ್ಕಿ ಥರ ಇದೆ, ಸಾಫ್ಟಾಗಿ. ಹಂಗಾಗಿ ಇದು ಗೌನ್ ಹೊಲಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ನೋಡೋಣ ಬನ್ನಿ. ಫಸ್ಟು ಲೈನಿಂಗ್ ತೊಗೊಂಡಿದ್ದೀನಿ ನಾನು 3 ಮೀಟ್ರು, ಮೇಲ್ಗಡೆ 1 ಮೀಟ್ರ್ ತೊಗೊಂಡಿದ್ದೀನಿ. ಮೇಲ್ಗಡೆ ಬ್ಲೌಸ್ ಥರ ಸ್ಟಿಚ್ ಮಾಡೋಕ್ಕೆ ಇದು ನಾನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಹೇಳಿದ್ದೆ ಇದು ಉದ್ದ ಬಂದ್ಬಿಟ್ಟು ಹೇಳ್ಬಿಡ್ತೀನಿ ಫ್ರೆಂಡ್ಸ್, ಲೆಂತ್ ಎಷ್ಟು ಉದ್ದ ಬೇಕು ನಮಗೆ ಗೌನ್ದು ಅಂತ. ಗೌನ್ ಉದ್ದ ಬಂದ್ಬಿಟ್ಟು 58 ಇಂಚು ಬೇಕು ಫ್ರೆಂಡ್ಸ್ ನಮಗೆ ರೆಡಿ. ಮೇಲ್ಗಡೆ ಬಾಡಿಗೆ ಬಂದ್ಬಿಟ್ಟು 13 ಇಂಚ್ ಬೇಕು. ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ 13 ಇಂಚು, ಒಟ್ಟು 58 ಇಂಚು ಉದ್ದ ಬೇಕು. ಫುಲ್ಲು ಲೆಂತ್ ಬಂದು 58 ಇಂಚು. ಇದು ಬಾಡಿಗೆ ಬಂದ್ಬಿಟ್ಟು 13 ಇಂಚು ಲೆಸ್ ಮಾಡ್ಕೋಬೇಕು. 58 ಅಲ್ಲಿ 13 ಹೋದ್ರೆ 45 ಇಂಚು. ಇವಾಗ ನಾನು ಇದು 45 ಇಂಚು ಅಂದ್ರೆ 1 ಇಂಚು 2 ಇಂಚು ಕಮ್ಮಿ ತಗೊಂಡ್ರೆ ನಡೆಯುತ್ತೆ, ಯಾಕಂದ್ರೆ ಲೈನಿಂಗ್ ಅಲ್ವಾ ಇದು. ಮೇಲೆ 1 2 ಇಂಚ್ 3 ಇಂಚು ಕೆಳಗಡೆನೆ ಇರಲಿ. 45 ಅಂದ್ರೆ ನಾನು ಒಂದು 3 ಇಂಚ್ ಕಮ್ಮಿ ಮಾಡಿ 42 ಇಂಚ್ಗೆ ತಗೋಬೇಕು. 42 ಇಂಚ್ಗೆ ಇಲ್ಲಿ ಬಾಡಿ ಮೆಜರ್ಮೆಂಟ್ ಬಂದ್ಬಿಟ್ಟು ಫ್ರೆಂಡ್ಸ್ ನಮ್ಗೆ 26.5 ಇದೆ. ನಾನು 1 ಇಂಚ್ ಎಕ್ಸ್ಟ್ರಾ ತಗೋತೀನಿ, 27.5 ಲೂಸ್ಗೆ. ಎಕ್ಸ್ಟ್ರಾ ಸ್ಟಿಚಿಂಗ್ ನಾನು ಇಲ್ಲೇ ಬಿಟ್ಕೊಂಡೆ ಸ್ಟಿಚ್ ಮಾಡ್ಕೋತೀನಿ. ಹಾಗೆ ನನಗೆ 7 ಇಂಚ್ ಬರುತ್ತೆ, 7 ನಾನು 8 ಇಂಚ್ ಇವಾಗ ಮನೇಲಿ ಲೆಂತ್ ತಗೋಬೇಕಾಗುತ್ತೆ. 26.5 27.5 ಮಾಡ್ಕೋತೀವಿ ಅನ್ಕೊಳ್ಳಿ. 27.5 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಲೂಸ್ಗೆ. ಇದನ್ನ ಇವಾಗ ಈ ರೀತಿ 4 ಭಾಗ ಮಾಡ್ಕೋಬೇಕು. ಇವಾಗ ಇದನ್ನ ಈ ರೀತಿ 4 ಭಾಗ ಮಾಡಿದಾಗ ನಮಗೆ 7 ಇಂಚ್ ಬರುತ್ತೆ ಫ್ರೆಂಡ್ಸ್. 1 ಪಾಯಿಂಟ್ ಕಮ್ಮಿ 7 ಇಂಚ್ ಬರುತ್ತೆ. 7 ಇಂಚಲ್ಲಿ 1 ಇಂಚು ಸ್ಟಿಚಿಂಗ್ ತಗೋತೀನಿ ನೋಡಿ. ಇಲ್ಲಿಂದ ಈ ಮೂಲೆಯಿಂದ 8 ಇಂಚ್ ಬೇಕು ನನಗೆ. ಇವಾಗ 8 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ನೋಡಿ. ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಈ ಮೂಲೆಯಿಂದ ಇಲ್ಲಿವರೆಗೂ ಎಷ್ಟಿದೆ ನೋಡ್ಕೋಬೇಕು. ಇದು ಬಂದ್ಬಿಟ್ಟು ಫ್ರೆಂಡ್ಸ್ ನಮ್ಗೆ 10.5 ಇದೆ. ಇವಾಗ 10.5 ನಾವು ಇಲ್ಲಿ ಫುಲ್ಲು ಇಲ್ಲಿವರೆಗೂ ತಗೋಬೇಕಾಗುತ್ತೆ. ಇಲ್ಲಿ ಮಧ್ಯಾಹ್ನ ನೋಡಿ, ಇಲ್ಲೂ 10.5 ಮತ್ತೆ ಇಲ್ಲೂ 10.5. ಇವಾಗ ಇದನ್ನ ನಾನು ಈ ರೀತಿ ಜಾಯಿಂಟ್ ಮಾಡ್ಕೋತೀನಿ ನೋಡಿ. ಈ ರೀತಿ ಜಾಯಿಂಟ್ ಮಾಡ್ಕೊಂಡು ಇವಾಗ ಇದು ನೋಡ್ಕೋತೀನಿ. ನಮ್ಗೆ ಇದು ರೆಡಿ 8 ಇಂಚ್ ಬರಬೇಕು ನೋಡಿ. 8 8.5 ಇದೆ. ನಮ್ಗೆ ಸ್ಟಿಚಿಂಗ್ ಹೋಗುತ್ತೆ, 1.5 ಇಂಚ್ ಹೋದ್ರು ಸ್ಟಿಚಿಂಗ್ ಹೋಗುತ್ತೆ, ಏನು ಪರವಾಗಿಲ್ಲ. ಈ ರೀತಿ ತಗೋಬೇಕು. ಇವಾಗ ಇದು ಲೆಂತ್ ಬಂದ್ಬಿಟ್ಟು ಫ್ರೆಂಡ್ಸ್ ನಮಗೆ 42 ಇಂಚ್ ಬೇಕು ಲೆಂತ್ ನೋಡಿ. ಇಲ್ಲಿಂದ ಇಲ್ಲಿಗೆ 42 ಇಂಚ್ ಬೇಕು. 42 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ ನಾನು. ಇಲ್ಲಿ ಜಾಯಿಂಟಿಂಗ್ ಬರುತ್ತೆ 42 ಇಂಚು. ಮತ್ತೆ ಇಲ್ಲಿ ಮಧ್ಯೆ ಇಲ್ಲಿಗೆ ಬಂದ್ಬಿಟ್ಟು ಇದು 42 ಇಂಚ್ ಇಲ್ಲಿಗೆ ಬರುತ್ತೆ ನೋಡಿ. ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಇಲ್ಲಿಂದ ಹೀಗೆ ಮುಂದಕ್ಕೆ ನಾವು ಇಲ್ಲಿ ಮುಂದೆ ಮೂವ್ ಮಾಡ್ಕೊಂಡು ಮಾಡ್ಕೊಂಡು 42 ಇಂಚ್ ಎಲ್ಲಿಗೆ ಬರುತ್ತೆ ಹಿಂಗೆ ಸುತ್ತ ಮಾರ್ಕ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡ್ರೆಸ್. ಈ ಥರದ್ದಂತೂ ನಾನು ಡ್ಯಾಮೇಜ್ ಸೀರೆಗಳು ತೊಗೊಂಬಂದು ತುಂಬ ರೆಡಿ ಮಾಡಿದ್ದೀನಿ. ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಅದು ಸ್ಯಾರಿಗಳಲ್ಲಿ ಯಾವ ರೀತಿ ಹೊಲ್ತಿದೆ ಅಂತ. ಇವಾಗ ಇದು ಕಟ್ ಮಾಡಿಕೊಂಡು ಇದೇ ಪೀಸನ್ನು ನಾವಿಲ್ಲಿ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇದನ್ನು ಕಟ್ ಮಾಡ್ಕೊಳ್ಳೋಣ ಬನ್ನಿ. ಈ ರೀತಿ 3 ಇಂಚ್ ಕಮ್ಮಿ ತೊಗೊಂಡಿದ್ದೀನಿ, ಯಾಕೆಂದರೆ ಅದು ಲೆಂತ್ ಜಾಸ್ತಿ ಇರುತ್ತೆ. ಹಂಗಾಗಿ ಇದನ್ನು ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೀನಿ. ಸ್ಟಿಚ್ ಮಾಡಿದಾಗ ಮೇಲೋಗುತ್ತೆ, ಇಲ್ಲಾದರೆ ಈಚೆ ಕೆಳಗಡೆ ಕಾಣಿಸುತ್ತೆ. ಹಂಗಾಗಿ ಸ್ವಲ್ಪ ಕಮ್ಮಿನೇ ತೊಗೋಬೇಕು ಲೈನಿಂಗು. ಇದು ಅಂಬ್ರಲಾ ಕಟ್ಟಿಂಗ್ ಆಗಿರೋದ್ರಿಂದ ಸ್ವಲ್ಪ ಉದ್ದ ಆದ್ರೂ ಕೆಳಗಡೆ ಕಾಣಿಸುತ್ತೆ ಫ್ರೆಂಡ್ಸ್. ಹಂಗಾಗಿ ನಾವು ಸ್ವಲ್ಪ ಕಮ್ಮಿನೇ ತೊಗೋಬೇಕು ನೋಡಿ. ಇಲ್ಲಿ ಮೇಲೂ ಕಟ್ ಮಾಡ್ಕೊಂಡ್ಬಿಡ್ತೀನಿ ಈ ರೀತಿ. ಇದು ಲೈನಿಂಗ್ ಅಷ್ಟೇ. ಮತ್ತು ಇವಾಗ ಒಂದು ಸ್ಯಾರಿಲಿ ಒಂದು ಗೌನು ಸ್ಟಿಚ್ ಮಾಡ್ತೀನಿ ಫ್ರೆಂಡ್ಸ್, ಒಂದು ಫುಲ್ಲು. ಹಂಗಾಗಿ ಯಾವ ರೀತಿ ಸ್ಟಿಚ್ ಮಾಡೋದು ನೋಡೋಣ. ಇವಾಗ ಇದನ್ನು ಇದೇ ರೀತಿ ಕಟ್ ಮಾಡ್ಕೊಂಡ್ಬಿಡ್ತೀನಿ, ಮತ್ತೆ ಆಮೇಲೆ ಜಾಯಿಂಟ್ ಮಾಡ್ಕೊಳೋಕ್ಕಾಗಲ್ಲ ನೋಡಿ. ಈ ರೀತಿ ನಮಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದಕ್ಕೆ ಇಲ್ಲಿಂದ ಜಾಯಿಂಟ್ ಬರುತ್ತೆ ನೋಡಿ. ಇಲ್ಲಿವರೆಗೂ ಕಟ್ ಮಾಡ್ಕೋತೀನಿ. ಇವಾಗ ಇಲ್ಲಿ ಕಟ್ ಮಾಡಿಕೊಂಡ್ರೆ ನೋಡಿ, ಇವಾಗ ಇದನ್ನು ಈ ರೀತಿ ಇಟ್ಕೋತೀನಿ. ಇಲ್ಲಿಂದ ಇಲ್ಲಿಗೆ ಇಟ್ಕೊಂಡು ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಲ್ಲ, ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋತೀನಿ ನೋಡಿ. ಇಲ್ಲಿ ಇಲ್ಲಿ ಮುಟ್ಟಿದ್ರೆ ಗೊತ್ತಾಗುತ್ತೆ ಕಟ್ಟಿಂಗ್ ಆಗಿರೋದು. ಅದು ಪಕ್ಕದ ಮೇಲೆ ಸ್ವಲ್ಪ 1 ಇಂಚ್ ಮೇಲೆ ಕಟ್ ಮಾಡ್ಕೋತಾ ಇದ್ದೀನಿ, ಯಾಕೆಂದರೆ ಎಕ್ಸ್ಟ್ರಾ ಇದು ಜಾಯಿಂಟ್ನ ಮಾಡಿ ಸ್ಟಿಚ್ ಮಾಡಿದಾಗ ನಾವು ಅದು ಕಮ್ಮಿ ಬರಬಾರ್ದು. ಮತ್ತೆ ಇಲ್ಲ ಅಂದರೂ ಜಾಸ್ತಿ ಆಗಲಾದ್ರೂ ಚೆನ್ನಾಗಿರಲ್ಲ ನೋಡಿ. ಈ ರೀತಿ ಕಟ್ ಮಾಡ್ಕೋಬೇಕು. ಇದಕ್ಕೆ ನಾನು ಇಲ್ಲೊಂದು ಪಿನ್ ಹಾಕ್ಕೊಂಡ್ಬಿಡ್ತೀನಿ, ಯಾಕಂದರೆ ಇದು ಆ ಕಡೆ ಈ ಕಡೆ ಸರಿಯೋ ಚಾನ್ಸ್ ಇರುತ್ತಲ್ವ. ಈ ರೀತಿ ಎಲ್ಲದಕ್ಕೂ ಒಂದೊಂದು ಪಿನ್ ಹಾಕ್ಕೊಂಡ್ಬಿಟ್ರೆ ನಮಗೆ ಮತ್ತೆ ಮೇನ್ ಪೀಸ್ ಕಟ್ ಮಾಡಬೇಕಲ್ವ, ಅವಾಗ ಈಸಿಯಾಗಿ ಕಟ್ ಮಾಡ್ಕೋಬೋದು. ಫ್ರೆಂಡ್ಸ್ ಇದು ಸೆರಗು ಬಂದ್ಬಿಟ್ಟು ಈ ರೀತಿ ಇದೆ ನೋಡಿ, ಚಿಕ್ಕದಾಗಿದೆ ಸೆರಗು. ನಾನು ಸೆರಗನ್ನ ಇದು ಮೇಲೆ ಬಾಡಿ ಕೊಡೋಣ ಅಂದ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ. ಯಾಕೆಂದರೆ ಫುಲ್ಲು ಪ್ಲೇನ್ ಆಗುತ್ತೆ, ಹಂಗಾಗಿ ಇದನ್ನು ಕೊಟ್ಟರು ನೋಡಿ
ಇದನ್ನ ಮೇಲ್ಗಡೆ ಕುಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಒಂಥರ ಹೂ ತರ ಇದೆ. ಹಂಗಾಗಿ ನಾನು ಇದನ್ನ ಮೇಲ್ಗಡೆ ಕೊಡ್ತೀನಿ, ಮೇಲ್ಗಡೆ ಕೊಟ್ಬಿಟ್ಟು ಕೆಳಗಡೆ ಫುಲ್ಲು ಇದನ್ನೇ ಕೊಡ್ತೀನಿ. ಇವಾಗ ಇದನ್ನ ಫೋಲ್ಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಈ ತರ ಸೀರೆನ ನಾನು ಆಲ್ರೆಡಿ ಒಂದು ಸೆರಗು ಮತ್ತೆ 1 ಮೀಟರ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಯಾಕಂದ್ರೆ ಬಾಡಿಗೆ ಸ್ಲೀವ್ ಉದ್ದ ಸ್ಲೀವ್ಸ್ ಇದೆ, ಸ್ಲೀವ್ಸ್ ಉದ್ದ ಬಂದ್ಬಿಟ್ಟು ನಮಗೆ 23 ಇದೆ. ಇಲ್ಲಿ ಫ್ರಿಲ್ ಬರುತ್ತಲ್ಲ ಫ್ರೆಂಡ್ಸ್, ಕೆಳಗಡೆ ಆ ರೀತಿ ಇರೋದು ಇದು ಸ್ಲೀವ್ಸ್ ಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಫುಲ್ಲು ಬಂದು ಇಲ್ಲಿ ನೆರಿಗೆ ತರ ಬರುತ್ತೆ, ಆ ತರ ಸ್ಲೀವ್ಸ್ ಇದು. ಅಲ್ಲಿಗೆ 23 ಎಕ್ಸ್ಟ್ರಾ ಒಂದು 3 ಇಂಚು ಫ್ರಿಲ್ ಕೊಡ್ತೀನಿ ಅಂದ್ರೂ ನಮಗೆ ಟೋಟಲ್ 26 ಇಂಚು ಉದ್ದ ಬರುತ್ತೆ ಫ್ರೆಂಡ್ಸ್. 26 ಇಂಚು ಇಡಬೇಕು ಉದ್ದನ, ಆ ತರ ಇದು ಹ್ಯಾಂಡ್ಸ್. ಅದಕ್ಕೋಸ್ಕರ ನಾನು ಅದಕ್ಕೆ ಬೇರೆ ಸಪ್ರೇಟ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಸೆರಗು ಮತ್ತೆ 1 ಮೀಟರ್ ಎಕ್ಸ್ಟ್ರಾ. ಉಳಿದಿರೋ ಪೀಸ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಜಾಗ ಸ್ವಲ್ಪ ದೊಡ್ಡದಾಗಿರ್ಬೇಕು ಫ್ರೆಂಡ್ಸ್, ಯಾಕಂದ್ರೆ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದ್ರೆ ನೋಡಿ, ಜಾಗ ಸಾಕಾಗ್ಲಿಲ್ಲ ಅಂದ್ರೆ ಕಟಿಂಗ್ ಮಾಡಕ್ ತುಂಬಾ ಕಷ್ಟ ಆಗುತ್ತೆ. ಈ ಅಂಬ್ರೆಲಾ ಕಟಿಂಗ್ ಮಾತ್ರ ಮಾಮೂಲಿ ಟಾಪ್ ಬೇಕಾದ್ರೆ ಕಟ್ ಮಾಡ್ಬೋದು, ಜಸ್ಟ್ ಸ್ಯಾರಿ ನೀವು ಕಟ್ ಮಾಡ್ತೀವಿ ಅಂದ್ರೆ, ಯಾಕಂದ್ರೆ ಅಗಲ ಬರ್ಬೇಕು ಅಂದ್ರೆ ನಾವು ನೀಟಾಗಿ ಇಟ್ಕೊಂಡು ಕಟಿಂಗ್ ಮಾಡ್ಬೇಕಾಗುತ್ತೆ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋದೆ ಒಂದಿದು. ಮಾಮೂಲಿ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ, ಡಬಲ್ ಫೋಲ್ಡ್ ಮಾಡ್ಕೊಂಡು ಈ ರೀತಿ ಮೂಲೆನ ಈ ರೀತಿ ಇರುತ್ತಲ್ಲ, ಒಂದು ಮೂಲೆ ಫೋಲ್ಡ್ ಮಾಡ್ಕೊಂಡು ಒಂದು ಮೂಲೆನ ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ. ಈ ರೀತಿ ತ್ರಿಕೋನ ಆಕಾರ ಬರಬೇಕು. ಈ ರೀತಿ ಬಂದ್ರೆ ಇದು ಫಿನಿಶಿಂಗ್, ಇದು ಅಂಬ್ರೆಲ್ಲ ಜಾಸ್ತಿ ಅಗಲ ಬರುತ್ತೆ, ಇಲ್ಲ ಅಂದ್ರೆ ಮಾಮೂಲಿ ಈ ತರ ಮಾಡಿದ್ರೆ ಚೆನ್ನಾಗ್ ಬರಲ್ಲ. ಅಂಬ್ರೆಲ್ಲ ಕಟಿಂಗ್ ಅಂದ್ರೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ, ಈ ರೀತಿ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮಾಡ್ಕೋಬೇಕು. ನಾವ್ ಲೈನಿಂಗ್ ಕಟ್ ಮಾಡ್ಕೊಂಡಿದೀವಲ್ಲ ಫ್ರೆಂಡ್ಸ್, ಲೈನಿಂಗ್ ನ ಈ ರೀತಿ ಇಟ್ಕೊಂಡ್ಬಿಟ್ಟು ಕಟಿಂಗ್ ಮಾಡ್ಕೊಂಡ್ಬಿಡೋಣ. ಅವಾಗ ನಮ್ಗೆ ಒಂದೇ ಲೆವೆಲ್ ಬರುತ್ತೆ, ಮೇಲ್ಗಡೆ ಕೆಳಗಡೆ ಇಲ್ಲ. ನಿಮ್ಗೆ ಕಷ್ಟ ಆಗುತ್ತೆ ಅನ್ನೋದಾದ್ರೆ ಈ ರೀತಿ ಇಟ್ಕೊಂಡ್ಬಿಡಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಒಂದೇ ಲೆವೆಲ್ಗೆ ಮಾರ್ಜಿನ್ ಎಲ್ಲ ಬರುತ್ತೆ. ಇಲ್ಲ ಬೇಕಾದ್ರೆ ಅಳತೆಲ್ ಟೇಪ್ ಅಲ್ಲಿ ತಗೊಂಡು ಮಾಡ್ಕೋಬಹುದು, ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬೇಕು ಅಂದ್ರೆ ಮತ್ತೆ ಇದಕ್ಕೂ ಜಾಯಿಂಟಿಂಗ್ ಬರುತ್ತೆ ಫ್ರೆಂಡ್ಸ್ ನೋಡಿ. ಹಿಂಗಿರೋದ್ರಿಂದ ಇದು ಸಖತ್, ಇದು ಇದು ಸಿಲ್ಕ್, ಇದು ಪಾಲಿಸ್ಟರ್ ಬಟ್ಟೆ ಇದು ಫ್ರೆಂಡ್ಸ್. ನಾನು ಇದು ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ, ಇದೇನು ಮಾರ್ಕ್ ಇದೆ, ಇದು ಮಾರ್ಕ್ ಇದೆ, ಇಲ್ಲಿ ಮಾರ್ಕ್ ಮಾಡ್ಕೋತೀನಿ. ಇದು ಎಕ್ಸ್ಟ್ರಾ ಏನಿದೆ ತೆಗೆದು ಬಿಡ್ತೀನಿ, ಇದು ಕ್ರಾಸ್ ಆಗಿರೋ ಬಟ್ಟೆನ ಇದು ತೆಗೆದ್ಬಿಟ್ಟು ನಾನು ಅಳ್ತದ್ದು ತಗೋತೀನಿ. ಒಟ್ಟು 45 ಇಂಚು ತಗೋತೀನಿ ಫ್ರೆಂಡ್ಸ್, ಉದ್ದನ 45 ಇಂಚು ಬೇಕು ನಮಗೆ. ರೆಡಿ ಬಂದು ರೆಡಿ ಬಂದು 58. ನಾನು ಮೇಲ್ಗಡೆ 13 ಇಂಚು ಲೆಸ್ ಮಾಡಿಕೊಂಡ್ರೆ 45 ಇಂಚು ಬೇಕು ನೋಡಿ. 45 ಇಂಚಿಗೆ ನಾನು ಮಾರ್ಕ್ ಮಾಡ್ಕೋತೀನಿ. 1 ಇಂಚು ಸ್ಟಿಚಿಂಗ್ಗೆ ಜಿಗ್ಜಾಗ್ ಮಾಡ್ತೀವ ಇಲ್ಲ ಫೋಲ್ಡ್ ಮಾಡ್ತೀವ, 1 ಇಂಚು ಬಿಟ್ಟಿದ್ದೀನಿ. ಒಟ್ಟು 46 ಇಂಚು, 46 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ ಸುತ್ತ ನೋಡಿ. ಈ ರೀತಿ ಮಧ್ಯಕ್ಕೆ ಹಾಗೆ ಟೇಪ್ನ ಸ್ವಲ್ಪ ಸರಿಸ್ಕೊಳ್ಳಿ, ಸರಿಸ್ಕೊಂಡು 46 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಸ್ವಲ್ಪ ಇದು ಕಟಿಂಗ್ ಮಾಡ್ಕೊಳ್ಳೋದು ಸ್ವಲ್ಪ ಹಿಂಸೆ ಅನಿಸುತ್ತೆ, ಇದು ಫೋಲ್ಡ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಮಾಡ್ಕೊಂಡಾದ್ಮೇಲೆ ಈಸಿಯಾಗಿ ನೀವು ಸ್ಟಿಚ್ ಮಾಡ್ಕೋಬೋದು, ಏನು ಕಷ್ಟ ಆಗಲ್ಲ ನೋಡಿ. ಜಾಯಿಂಟಿಂಗ್ ಬರುತ್ತೆ ಇದು ಲೆಂತ್ ಇರೋದ್ರಿಂದ ನೋಡಿ, 46 ಇಂಚ್ ಇಲ್ಲಿ ಬರುತ್ತೆ. ಈ ರೀತಿ ಮಾಡ್ಕೋಬೇಕಾಗುತ್ತೆ 46 ಇಂಚಿಗೆ ನೋಡಿ. ಇಷ್ಟು ನಾವು ಕಟ್ ಮಾಡ್ಕೋಬೇಕು. ಕೆಳಗಡೆ ನಾನು ಜಿಗ್ಜಾಗ್ ಮಾಡ್ತೀನಿ. ಜಿಗ್ಜಾಗ್ನು ಹೇಗಪ್ಪ ಅಂದರೆ ಅದು ಜಿಗ್ಜಾಗ್ ವೈರ್ ಬರುತ್ತೆ, ಅದು ಹಾಕ್ಬಿಟ್ಟು ಮಾಡ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವಾಗ ಡ್ರೆಸ್ಸು, ರೆಡಿಮೇಡ್ ಡ್ರೆಸ್ಗಿನ್ನ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇವಾಗ ಇದು ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಇಷ್ಟಕ್ಕೆ ನಾವು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ, ಎರಡು ಕಡೆ. ಇನ್ನು ಎರಡು ಕಡೆ ಏನು ಪರವಾಗಿಲ್ಲ, ಎರಡು ಕಡೆ ಜಾಯಿಂಟಿಂಗ್ ಬರುತ್ತೆ. ನೀವು ಯಾವುದೇ ಆದ್ರೂ ಸ್ವಲ್ಪ ಈ ಥರ ಜಾಯಿಂಟಿಂಗ್ ಬಂದೇ ಬರುತ್ತೆ ಫ್ರೆಂಡ್ಸ್, ಯಾಕಂದರೆ ಲೆಂತ್ ಇರುತ್ತೆ. ಹಂಗಾಗಿ ಇಲ್ಲ ಟಾಪ್ ಹೊಸ್ಕೊಂಡ್ರೆ ಏನಿಲ್ಲ, ಅಂಬ್ರೆಲ್ಲ ಟಾಪ್ ಆದರೆ ಇಷ್ಟು ಜಾಯಿಂಟ್ ಬರಲ್ಲ ಸೀರೆಲಿ. ಇದಾದರೆ ಗೌನ್ ಆದರೆ ಮಾತ್ರ ಲೆಂತ್ ಇರುತ್ತಲ್ಲ ಫ್ರೆಂಡ್ಸ್, ಹಂಗಾಗಿ ನಾವು ಜಾಯಿಂಟಿಂಗ್ ಮಾಡಲೇಬೇಕು ನೋಡಿ. ಇಷ್ಟು ಜಾಯಿಂಟಿಂಗ್ ಬರುತ್ತೆ, ಜಾಯಿಂಟಿಂಗ್ ಮಾಡ್ಕೊಳ್ಳೇಬೇಕು. ಮತ್ತು ಇಲ್ಲಿ ಮೇಲ್ ಕಟ್ ಮಾಡ್ಕೋತಾ ಇದ್ದೀನಿ, ಇದು ಸೊಂಟ ಸುತ್ತಳತೆ ತಗೊಂಡಿದ್ದೆಲ್ಲ ಆ ಮೆಜರ್ಮೆಂಟ್ ಇದು. ಮತ್ತು ಇದು ನಾನು ಎಕ್ಸ್ಟ್ರಾ ಏನಿದೆ ಇದನ್ನು ಕಟ್ ಮಾಡಿಬಿಡ್ತೀನಿ, ಎಕ್ಸ್ಟ್ರಾ ಪೀಸ್ ಇದು. ಈ ರೀತಿ ಏನಿದೆ ಉದ್ದಕ್ಕೆ ಫ್ರೆಂಡ್ಸ್, ಇದು ಮೇಲ್ಗಡೆ ಬ್ಲೌಸ್ಗೆ ಮೇಲ್ಗಡೆ ಬಾಡಿ ಬರುತ್ತಲ್ಲ ಅದು ಕಟ್ ಮಾಡ್ಕೋತಾ ಇದ್ದೀನಿ. ಇದು ಬಾಡಿಗೆ 1 ಮೀಟರ್ ಬಟ್ಟೆ ತಗೊಂಡೆಲ್ಲ ತಗೊಂಡಿದ್ದೀನಿ. ಲೆಂತ್ ಬಂದ್ಬಿಟ್ಟು ಫ್ರೆಂಡ್ಸ್ ನಮಗೆ ಮೇಲ್ಗಡೆ 1/2 ಇಂಚ್ ಬಿಟ್ಬಿಟ್ಟು ಕೆಳಗಡೆ 1/2 ಇಂಚ್ ಬಿಟ್ಬಿಟ್ಟು ಒಟ್ಟು 14 ಇಟ್ಕೊಂಡಿದ್ದೀನಿ, 13.5 ಬರುತ್ತೆ ನಮಗೆ. ರೆಡಿ, ಇದು ಕೆಳಗಡೆ 1/2 ಇಂಚ್ ಸ್ಟಿಚಿಂಗ್ ಹೋಗುತ್ತೆ, ಮೇಲ್ಗಡೆ 1/2 ಇಂಚ್ ಹೋಗುತ್ತೆ. ಇದು ಸುತ್ತಳತೆ ಬಂದ್ಬಿಟ್ಟು, ಎದೆ ಸುತ್ತಳತೆ ಬಂದ್ಬಿಟ್ಟು ಫ್ರೆಂಡ್ಸ್ ನಮಗೆ 31 ಇದೆ, 1 ಇಂಚ್ ಎಕ್ಸ್ಟ್ರಾ ತೊಗೊಂಡು 32 ಇಟ್ಕೋತೀನಿ, 32 ಇಂಚು ಎದೆ ಸುತ್ತಳತೆ. ಇದು ಸೊಂಟ ಸುತ್ತಳತೆ ಬಂದ್ಬಿಟ್ಟು 26.5 ಇದೆ, 27.5 ಇಟ್ಕೋತೀನಿ ಫ್ರೆಂಡ್ಸ್. 1 ಇಂಚ್
ಲೂಸ್ಗೋಸ್ಕರ ಒಂದು ಇಂಚ್ ಇಟ್ಕೋತೀನಿ. ಮತ್ತೆ ಡೀಪ್ ಬಂದ್ಬಿಟ್ಟು ಫ್ರೆಂಡ್ಸ್ ಇದು ನೆಕ್ ವಿಡ್ತು ಮತ್ತೆ ಶೋಲ್ಡರು ಇದು ಬಂದ್ಬಿಟ್ಟು 11 ಇಂಚ್ ಬರುತ್ತೆ. ನಾನು ಎಷ್ಟು 6 ಕಾಲ್ಗೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. 6 ಅಂದ್ರೆ 12 ಬರುತ್ತೆ ಇದು ಡ್ರೆಸ್ ಅಲ್ವಾ, ಅದಕ್ಕೆ 6 ಕಾಲ್ ಇಟ್ಕೊಂಡಿದ್ದೀನಿ ನೆಕ್ ವಿಡ್ತು ಮತ್ತೆ ಶೋಲ್ಡರ್ ಎರಡು ಸೇರಿಸಿ. ಇದು ಬಂದ್ಬಿಟ್ಟು 6 ರೌಂಡ್ ಬಂದ್ಬಿಟ್ಟು 6 ಇಂಚ್ ಇಟ್ಕೊಂಡಿದ್ದೀನಿ. ನೆಕ್ ಡೀಪ್ ಬಂದ್ಬಿಟ್ಟು ಫ್ರೆಂಡ್ಸ್ ನಾನು 7 ಇಂಚ್ ಇಟ್ಟಿದ್ದೀನಿ. ಹಿಂದೆ ಡೀಪ್ ಬಂದ್ಬಿಟ್ಟು 5.5 ಇಟ್ಕೊಂಡಿದ್ದೀನಿ 5.5. ಈಗ ಎರಡನ್ನು ಫೋಲ್ಡ್ ಮಾಡಿ ಮಾರ್ಕ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ನೋಡಿ ಎದೆ ಸುತ್ತಾಡತ್ತೆ ಬಂದ್ಬಿಟ್ಟು ನಿಮ್ಗೆ 32 ಇದೆಯಲ್ಲ, 32 4 ಭಾಗ ಮಾಡ್ಕೋಬೇಕು. ಈ ರೀತಿ ಈ ರೀತಿ 2 ಟೇಪ್ನ 2 ಭಾಗ ಮಾಡಿ ಮತ್ತೆ ಇನ್ನೆರಡು ಭಾಗ ಮಾಡಿದ್ರೆ ನಮ್ಗೆ ಅವಾಗ ಎದೆ ಸುತ್ತಾಡತ್ತೆ ಸಿಗುತ್ತೆ. ನೋಡಿ ಇದು ಬಂದ್ಬಿಟ್ಟು ನಮ್ಗೆ 8 ಇಂಚ್ ಇದೆ, 8 ಇಂಚ್ ಮಾರ್ಕ್ ಮಾಡಿದ್ದೀನಿ ನೋಡಿ. ಮತ್ತೆ ಇದು ಬಂದ್ಬಿಟ್ಟು ಸಂತದ ಸುತ್ತಾಡತ್ತೆ ಬಂದ್ಬಿಟ್ಟು 27 ಇದೆ ಫ್ರೆಂಡ್ಸ್. ಅದನ್ನು ಅಷ್ಟೇ 27 ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈ ತರ ಟೇಪ್ನ 2 ಫೋಲ್ಡ್ ಮಾಡಿ ಮತ್ತೆ ಅದನ್ನು 2 ಫೋಲ್ಡ್ ಮಾಡಿದ್ರೆ ಫ್ರೆಂಡ್ಸ್ ನಮ್ಗೆ ಇದು ಬಂದ್ಬಿಟ್ಟು 6.1 7 ಇಂಚ್ ಬಂದಿದೆ ಫ್ರೆಂಡ್ಸ್. ಅದನ್ನ ಇಲ್ಲಿಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡ್ರೆ ಇಲ್ಲಿಂದ ಬಂದು ಇಲ್ಲಿ 1 ಇಂಚು ನಾವು ಇದು ಸೋಲ್ಡ ಇದು ಡಾಟ್ ಹಿಡಿಬೇಕು ಫ್ರೆಂಡ್ಸ್. ಇಲ್ಲಿ ಡಾಟ್ಗೋಸ್ಕರ ಬಿಟ್ಕೋಬೇಕು 1 ಇಂಚು, 1 ಇಂಚು ಬಿಟ್ಟು ಮತ್ತೆ ನಮ್ಗೆ 2 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಫ್ರೆಂಡ್ಸ್. ನೀವು ಸ್ಟಿಚಿಂಗಿಗೆ ಎಷ್ಟು ಬೇಕಾದ್ರೂ ಬಿಟ್ಕೋಬಹುದು, ಒಂದು 1 ಇಂಚು 2 ಇಂಚು ಆ ಥರ ನಿಮ್ಗೆ ಎಷ್ಟು ಬೇಕಷ್ಟು. ನಾನೊಂದು 2 ಇಂಚ್ ಬಿಟ್ಟಿದ್ದೀನಿ ನೋಡಿ, ಇಲ್ಲಿ ಕರೆಕ್ಟಾಗಿ ಮಾರ್ಕಿಂಗ್ ಬರುತ್ತೆ. ಇಲ್ಲಿ ಡಾಟ್ ಪಾಯಿಂಟ್ಗೆ 1 ಇಂಚ್ ಬಿಟ್ಟಿದ್ದೀನಿ. ಇವಾಗ ಈ ರೀತಿ ಮಾರ್ಕ್ ಮಾಡಿದ್ದೀನಿ ಮತ್ತೆ 6 ರೌಂಡು 6 ಇಂಚ್ ತೊಗೊಂಡಿದ್ದೀನಿ. ಇದು ಈ ರೀತಿ ಫೋಲ್ಡ್ ಮಾಡಿ ತೊಗೊಂಡಿದ್ದೀನಿ, ಇದು ಫೋಲ್ಡ್ ಮಾಡಿದ್ದೀನಿ. ಇವಾಗ ಇದು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಈಸಿಯಾಗಿ ಕಟ್ ಮಾಡ್ಕೋಬಹುದು ಫ್ರೆಂಡ್ಸ್. ಇದನ್ನು ಬೇಕಾದ್ರೆ ಫ್ರಿನ್ಸ್ ಕಟ್ ಅಲ್ಲೂ ಮಾಡ್ಬೋದು. ನಾನು ಮಾಮೂಲಿ ಕಟಿಂಗ್ ಎಲ್ಲ ಮಾಡ್ತಾ ಇದ್ದೀನಿ. ನೀವು ಸ್ಟಾರ್ಟಿಂಗ್ ಮಾಡೋರಾದ್ರೆ ಮಾಮೂಲಿ ಕಟಿಂಗ್ ಎಲ್ಲ ಮಾಡಿ, ಫ್ರಿನ್ಸ್ ಕಟ್ ಅಲ್ಲೆಲ್ಲ ಮಾಡಕ್ ಹೋಗ್ಬೇಡಿ. ಇದ್ರಲ್ಲೂ ತುಂಬಾ ಚೆನ್ನಾಗೇ ಬರುತ್ತೆ ಫಿನಿಶಿಂಗು, ಅಷ್ಟೊಂದು ಇದಾಗೇನ ಇರಲ್ಲ, ನೀಟಾಗಿ ಬರುತ್ತೆ ಫಿನಿಶಿಂಗು. ಹಾಗಾಗಿ ಇದೇ ಮೆಥಡ್ ಅಲ್ಲಿ ಬೇಕಾದ್ರೆ ಮಾಡಿ. ನೀವು ಇದು ಮಾಡ್ಬಿಟ್ರೆ ನೀವು ಈ ಸ್ಟಿಚ್ ಕಟ್ ಮಾಡ್ಕೊಂಬಿಟ್ಟು ಇನ್ ಔಟ್ ಮಾಡ್ಕೊಂಡ್ಬಿಡ್ಬೋದು ಈ ರೀತಿ ಮಾಡ್ಕೊಂಡು. ಮತ್ತೆ ಇದು 5 ಮಾರ್ಕ್ ಮಾಡಿದ್ನಲ್ಲ, ಇದನ್ನು ಇದೇ ರೀತಿನೇ ಹಿಂಗೆ ರೌಂಡ್ ಮಾಡ್ಕೊಂಡು ಇದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಈ ರೀತಿ ಕಟಿಂಗ್ ಮಾಡ್ಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಇದು ಪಟ್ಟಿ ಬೇಕಂದ್ರೆ ನೀವು ಚಿಕ್ಕದಾಗಿ ಇಟ್ಕೋಬೋದು, ಇದು ಪಟ್ಟಿ ನಿಮ್ಗೆ ಚಿಕ್ಕದ ಬೇಕಂದ್ರೆ ಚಿಕ್ಕದ ಮಾಡ್ಕೋಬೋದು, ದೊಡ್ಡದು ಬೇಕಂದ್ರೆ ನಾನೊಂದು 2.5 ಬರೋ ಥರ ಮಾಡಿದ್ದೀನಿ ನೋಡಿ. ಈ ಕಡೆ ಒಂದು 1/2 ಇಂಚ್ ಹೋದ್ರೂ ಈ ಕಡೆ ಒಂದು 1/2 ಇಂಚ್, 3 ಕಾಲಿದೆ, 2.5 2.75 ಬರುತ್ತೆ ಫ್ರೆಂಡ್ಸ್ ಒಂದು ಶೋಲ್ಡರು. ಇದು ಇದಿರೋದ್ರಿಂದ ನಾನು ಸ್ವಲ್ಪ ದೊಡ್ಡದೇ ಇಟ್ಟಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಬಿಟ್ಟು 6 ರೌಂಡ್ ಹತ್ರ 1 ಇಂಚ್ ಆದ್ರೆ ಸಾಕು ಫ್ರೆಂಡ್ಸ್, ಜಾಸ್ತಿ ಬಿಡಕ್ ಹೋಗ್ಬಿಡಿ, ರಿಂಕಲ್ಸ್ ಬಂದ್ಬಿಡುತ್ತೆ. ಬ್ಲೌಸ್ ಆದ್ರೂ ಅಷ್ಟೇ, ಡ್ರೆಸ್ ಆದ್ರೂ ಅಷ್ಟೇ, ರಿಂಕಲ್ಸ್ ಬರಕ್ ಕಾರಣನೇ ಅದು. ನಾವು 6 ರೌಂಡ್ ಹತ್ರ ಎಷ್ಟು ಜಾಸ್ತಿ ಬಿಡ್ತೀವಿ ಅಷ್ಟು ರಿಂಕಲ್ಸ್ ಬಂದ್ಬಿಡುತ್ತೆ. ಇಲ್ಲಿ ಇದನ್ನ ಈಗ ಸ್ವಲ್ಪ ಕ್ರಾಸ್ ಆಗಿ ಹಿಂಗೆ ಕಟ್ ಮಾಡ್ಕೋತೀನಿ. ನೀವು ಯಾವುದೇ ಆಗಲಿ ಬ್ಲೌಸ್ ಆಗಲಿ ಡ್ರೆಸ್ ಆಗಲಿ ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿ ತಗೊಳ್ಳಿ. ಕಾಲರ್ ನೆಕ್ಕು ಇಲ್ಲ ಬೋಟ್ ನೆಕ್ ಆದರೆ ಈ ಕಡೆಯಿಂದ ತಗೊಳ್ಳಿ 6 ರೌಂಡಿಂದ. ಈ ಥರದಾದರೆ ಈ ಕಡೆಯಿಂದ ಸ್ವಲ್ಪ ಕ್ರಾಸ್ ಆಗಿ ಒಂದು 1/2 ಇಂಚು ತೆಗೆದು ಬಿಡಿ, ಆವಾಗ ನಮಗೆ ಶೋಲ್ಡರು ನೀಟಾಗಿ ಫಿನಿಶಿಂಗಾಗಿ ಕುತ್ಕೊಳ್ಳುತ್ತೆ. ಇವಾಗ ಈ ರೀತಿ ಕಟಿಂಗ್ ಆದಮೇಲೆ ಫ್ರೆಂಡ್ಸ್ ಇವಾಗ ಮೇನ್ ಪೀಸ್ ಕಟ್ ಮಾಡ್ಕೊಳ್ಳೋಣ. ಇದು ಕಟಿಂಗ್ ಆಯಿತು, ನೀಟಾಗಿ ಬರುತ್ತೆ ಸೆರಗು ಪೀಸು, ಒಂಥರ ಡಿಸೈನ್ ಆಗಿದೆ, ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ ನಾನು. ಎಕ್ಸ್ಟ್ರಾ ಇದು ಸ್ಟಿಚ್ ಮಾಡಿರೋದು ತೆಗೆದು ಬಿಡ್ತೀನಿ. ಮತ್ತೆ ಇವಾಗ ಈ ಕಡೆನೂ ಇದು ಕಟ್ ಮಾಡ್ಕೋತೀನಿ, ಸ್ವಲ್ಪ ಬಿಟ್ಟೇನೆ. ನಾವು ಇವಾಗ ಸ್ಟಿಚ್ ಆದ್ಮೇಲೆ ಎಕ್ಸ್ಟ್ರಾ ಬಟ್ಟೆ ಏನಿದೆ ತೆಗೆದು ಬಿಡ್ಬೋದು, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ನೋಡಿ ಇವಾಗ ಇದನ್ನ ಈ ಕಡೆ ಇದು ಓಪನ್ ಮಾಡ್ಕೊಂಡ್ಬಿಡ್ತೀನಿ. ಇದು ರೆಡಿ ಆಯ್ತು. ಇವಾಗ ನಾವು ಇದಕ್ಕೆ ಹ್ಯಾಂಡ್ಸ್ ಕಟ್ ಮಾಡ್ಕೊಳ್ಳೋಣ. ಹ್ಯಾಂಡ್ಸ್ ಬಂದ್ಬಿಟ್ಟು ಫ್ರೆಂಡ್ಸ್ ನಮ್ಗೆ ಇದು 26 ಇಂಚ್ ಬೇಕು. ನಾನು 1 ಮೀಟರ್ ತಗೊಂಡಿದ್ದೀನಿ, ಯಾಕೆ ಉದ್ದ ಬೇಕಲ್ಲ ಲೆಂತ್ ಬಂದ್ಬಿಟ್ಟು. ಈ ರೀತಿ ಇಟ್ಕೊಂಡು ಇದು ಬಂದ್ಬಿಟ್ಟು ನಮ್ಗೆ 26 ಇಂಚ್ ಬೇಕು ಫ್ರೆಂಡ್ಸ್ ಉದ್ದ. ನಾನು ಈ ರೀತಿ ಫೋಲ್ಡ್ ಮಾಡ್ಕೋತೀನಿ. ಉದ್ದ ಬಂದ್ಬಿಟ್ಟು 26 ಇಂಚ್ ಬೇಕು ಅಂತ ಹೇಳಿದ್ನಲ್ವ, 26 ಇಂಚ್ ಮಾಡ್ಕೋತೀನಿ, ಉದ್ದ ಬರುತ್ತೆ. ಈ ರೀತಿ ಉದ್ದ ಕಟ್ ಮಾಡ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾವಿಲ್ಲಿ ಇಲ್ಲಿಂದ ಒಂದು 3.5 ಮಾರ್ಕ್ ಮಾಡ್ಕೋತೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಬಿಟ್ಟು ಫ್ರೆಂಡ್ಸ್ ನನಗೆ ಇಲ್ಲಿಂದ ಲೆಂತ್ ನಾನು ಇಲ್ಲಿ ಓಪನ್ ಮಾಡಿಬಿಟ್ಟು 7 ಇದೆ, 7 ಇಂಚಿನ 2 ಭಾಗ ಈ ರೀತಿ ಮಾಡ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೋತೀನಿ 3.5. ನೋಡಿ ಫುಲ್ಲು ಹ್ಯಾಂಡ್ಸ್ ಬರುತ್ತೆ ಫ್ರೆಂಡ್ಸ್, ಇದು ಫುಲ್ ಹ್ಯಾಂಡ್ ಬರುತ್ತೆ. ಇಲ್ಲಿಂದ ನಾನು 1 ಇಂಚ್ ಒಂದು 1/2 ಇಂಚ್ ಬಿಡ್ತೀನಿ, ಯಾಕೆಂದರೆ ಅಕಸ್ಮಾತ್ ಇಲ್ಲೊಂದು ಬಟನ್ ಹಾಕ್ಕೊಂಡು ಇಲ್ಲಿ ಕೈ ನುಗ್ಗಿಲ್ಲ ಅಂದರೆ ಇದಕ್ಕೋಸ್ಕರ ಒಂದು 1/2 ಇಂಚ್ ಬಿಟ್ಟಿದ್ದೀನಿ. ಇಲ್ಲಿಗೆ ತೊಗೋತೀನಿ ಯಾಕಂದ್ರೆ ಇಲ್ಲಿ ಬೇಕಾದ್ರೆ ಒಂದು ಬಟನ್ ಹಾಕ್ಕೊಂಡು ಇಲ್ಲಿ ಟೈಟಾಗಿ ಕೂತ್ಕೊಳ್ಳೋ ಥರ ಮಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಇಲ್ಲಿ ಒಂದು 1/2 ಇಂಚ್ ಜಾಸ್ತಿ ಬಿಟ್ಕೊಳ್ಳಿ.
ಮತ್ತೆ ಇದು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು 9.5 ಇದೆ. ಮಾಮೂಲಿ 9.5 ಈ ರೀತಿ ಎರಡು ಭಾಗ ಮಾಡ್ಕೊಂಡು ಇಲ್ಲಿ ಮಧ್ಯಕ್ಕೆ ಹಿಂಗೆ ಮಾರ್ಕ್ ಮಾಡ್ಕೋಬೇಕು, ಯಾಕಂದ್ರೆ ಇದು ಕರೆಕ್ಟಾಗಿ ನಮ್ಗೆ ಇದು ಜಾಯಿಂಟಿಂಗ್ ಬರಬೇಕು ಈ ರೀತಿ ನೋಡಿ ಈ ರೀತಿ. ಮತ್ತೆ ಇಲ್ಲಿ ಬಂದ್ಬಿಟ್ಟು ಫ್ರೆಂಡ್ಸ್ ನಮಗೆ ಇಲ್ಲಿ ಎಷ್ಟು ತೊಗೊಂಡಿದ್ದೀವಿ ಅದಕ್ಕೆ 2 ಇಂಚ್ ಇಲ್ಲಿ ತೊಗೊಂಡಿದ್ದೀವಲ್ಲ 5 ಇದೆಯಲ್ಲ 7 ಇಂಚ್ ತೊಗೋತೀನಿ ನಾನು. 7 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ, 7 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಇವಾಗ ಇದನ್ನು ಈ ರೀತಿ ಜಾಯಿಂಟ್ ಮಾಡ್ಕೋತೀನಿ. ಮತ್ತು ಇವಾಗ ನಾನು ಶೋಲ್ಡರ್ದು ಎಷ್ಟಿದೆ ನೋಡ್ಕೋತೀನಿ, ಇದನ್ನು ನೋಡಿಕೊಂಡು ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ನೋಡ್ಕೋತೀನಿ. ನೋಡಿ ಫ್ರೆಂಡ್ಸ್ ಕರೆಕ್ಟಾಗಿ 8 ಇಂಚಿಗೆ ಬಂದಿದ್ದೆ ನಾನು. ನಾನು ಇಲ್ಲಿ ಎಷ್ಟು ತೊಗೊಂಡಿದ್ದೆ ಅದಕ್ಕೆ 2 ಇಂಚ್ ಆ್ಯಡ್ ಮಾಡಿ ತೊಗೊಂಡಿದ್ದೆ. ನಾವಿಲ್ಲಿ ಇಲ್ಲಿ ಫುಲ್ಲು ಲೆಂತ್ ಇರೋದ್ರಿಂದ ಗೊತ್ತಾಗಲ್ಲ ನಿಮಗೆ. ಈ ಕೆಳಗಡೆ ನಾವು ಇಲ್ಲಿ ಎಷ್ಟು ತೊಗೋತೀವೋ ಅದಕ್ಕೆ 2 ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೆ ನೋಡಿ. 7 ಇಂಚು ಇಲ್ಲಿ 5 ಇಂಚ್ ಬರುತ್ತೆ, 5 ಇಂಚಿಗೆ ನಾನು 2 ಇಂಚ್ ಆ್ಯಡ್ ಮಾಡಿದ್ದೆ. ಇದರ ಅಳತೆ ಕರೆಕ್ಟಾಗಿದೆ, ಅದು 8 ಇಂಚ್ ಕರೆಕ್ಟಾಗಿ ಬರ್ತಿದೆ ನೋಡಿ 8 ಇಂಚು. ಇವಾಗ ಇದನ್ನು ಎತ್ತಿ ನಾವು ಒಂದು ಅಂದಾಜ್ ಮೇಲೆ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಟೈಲರಿಂಗು ಕಲ್ತ್ಬಿಟ್ಟು ನಾವು ಇದೇ ಮೆಜರ್ಮೆಂಟು ಅಂತ ನಾವು ಲೆಕ್ಕ ಹಾಕ್ಬಾರ್ದು. ಇವಾಗ ನಾವು ಮಾಡುವಾಗ ಈ ಒಂದು ಸ್ವಲ್ಪ ವೇರಿಯೇಷನ್ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ಇಷ್ಟ ಅಳತೆ ಇಷ್ಟೇ ಅಂತ ಇರಲ್ಲ, ಎಲ್ಲ ಬಾಡಿಗಳು ಒಂದೇ ಸಮ ಇರೋದಿಲ್ಲ. ಒಬ್ಬೊಬ್ಬರು ಬಾಡಿ ಸೊಂಟದ ಅಳತೆ ಒಂದೇ ಇರುತ್ತೆ, ಬಾಡಿ ಮೆಜರ್ಮೆಂಟು ಅಗಲ ಇರುತ್ತೆ. ಹಂಗಾಗಿ ನಾವು ಮೆಜರ್ಮೆಂಟ್ ತೊಗೊಂಡಾಗ ನೋಡ್ಕೋಬೇಕಾಗುತ್ತೆ. ಇವಾಗ ರೆಡಿಮೇಡ್ ಬ್ಲೌಸ್ಗಳು ಹಾಗೇನೆ, ನಾವು ಸುಮ್ಮನೆ 35 ಸೈಜ್ಗಳು ನೋಡಿ ತೊಗೊಂಡ್ಬಿಡ್ತೀವಿ, ಆದರೆ ಅದು ಒಂದ್ಸಲ ಲೂಸ್ ಆಗುತ್ತೆ, ಟೈಟ್ ಆಗುತ್ತೆ. ಆ ಥರನೇ ಈ ನಮ್ಮ ಬಾಡಿ ಮೆಜರ್ಮೆಂಟು ಒಂದೇ ಲೆವೆಲ್ಗೆ ಇರಲ್ಲ ಫ್ರೆಂಡ್ಸ್. ಹಾಗಾಗಿ ನಾವು ಅದನ್ನ ನೋಡಿಕೊಂಡು ಇವಾಗ ಇಲ್ಲಿಂದ ಒಂದೊಂದು 7 ಬರುತ್ತೆ, 7.5 ಬರುತ್ತೆ, ಆ ರೀತಿ ಒಂದು 1/2 ಇಂಚು 1/4 ಇಂಚು ಡಿಫ್ರೆನ್ಸ್ ಬಂದೇ ಬರುತ್ತೆ ಫ್ರೆಂಡ್ಸ್. ನಾವು ಅದಕ್ಕೆಲ್ಲ ಇದು ಮಾಡ್ಕೋಬಾರ್ದು, ನೋಡಿಕೊಂಡು ನಾವು ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ನಾನು 2 ಇಂಚ್ ಎಕ್ಸ್ಟ್ರಾ ತೊಗೋತೀನಿ, ಸ್ವಲ್ಪ ಜಾಸ್ತಿನೇ 2 ಇಂಚ್ ಎಲ್ಲ ಅಲ್ಲೂ 2 ಇಂಚ್ ತೊಗೊಂಡಿರೋದ್ರಿಂದ ಇಲ್ಲೂ 2 ಇಂಚೇ ತೊಗೋತೀನಿ ನೋಡಿ. 2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೇಕು ಈ ರೀತಿ. ಇದು ಫುಲ್ ಹ್ಯಾಂಡ್ಸ್ ಬರುತ್ತೆ ಫ್ರೆಂಡ್ಸ್, ಒಂಥರ ಚೆನ್ನಾಗಿರುತ್ತೆ. ಇವಾಗ ಇದೊಂದು ಟ್ರೆಂಡಿಂಗು ನಡೀತಾ ಇದೆ ಫುಲ್ ಹ್ಯಾಂಡ್ಸ್ದು. ನೀವು ಸ್ಯಾರಿ ಓಲ್ಡ್ ಸ್ಯಾರಿ ಇದ್ರೆ ಈ ರೀತಿ ಹೊಲ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದೇ ಕಲರಲ್ಲಿ ಹೊಲ್ಕೊಳ್ಳೋದು ಇದು, ಅವಾಗೆಲ್ಲ ಆಪೋಸಿಟ್ ಕಲರಲ್ಲಿ ಮಾಡ್ತಾ ಇದ್ರಲ್ಲ ಫ್ರೆಂಡ್ಸ್. ಇವಾಗ ಇದೊಂದು ಟ್ರೆಂಡಿಂಗ್ ನಡೀತಾ ಇದೆ, ಒಂದೇ ಕಲರಲ್ಲಿ ಒಂದೇ ಪ್ಲೇನ್. ಇವಾಗ ಪ್ಲೇನ್ ಸ್ಯಾರಿ ಇದೆ ಆ ಥರ, ಇದು ಈ ಥರ ಸಿಲ್ಕಿ ಸ್ಯಾರಿಗಳಿದೆ, ಒಂದೇ ಕಲರಲ್ಲಿ ಒಂದೇ ಥರ ಹೊಲ್ಕೊಳ್ಳೋವಂಥದ್ದು ಈ ರೀತಿ ನೀವು ರೆಡಿ ಮಾಡ್ಕೋಬೋದು. ಇಲ್ಲ ನಿಮ್ಮ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ 2 ಹೊಲಿಬೋದು, ಸ್ವಲ್ಪ ಚಿಕ್ಕವರಾಗಿದ್ರೆ. ಇದು ಒಂದೇ ದೊಡ್ಡ ಏಜ್ ಅವರಾಗಿರೋದ್ರಿಂದ ಒಂದು 15-16 ವರ್ಷದವ್ರಿಗೆ ಆಗಿರೋದ್ರಿಂದ ಒಬ್ರಿಗೆ ಒಂದಾಗುತ್ತೆ. ನೀವು ಚಿಕ್ಕ ಮಕ್ಕಳಾದ್ರೆ 2 ಹೊಲ್ಕೋಬೋದು ಫ್ರೆಂಡ್ಸ್, ಆರಾಮಾಗಿ 2 ಗೌನ್ ರೆಡಿ ಮಾಡ್ಕೋಬೋದು, ಆರಾಮಾಗಿ ಆಗುತ್ತೆ. ನಾನೊಂದು ಓಲ್ಡ್ ಸ್ಯಾರಿಲಿ 3 ಲೆಹೆಂಗಾ ಹೊಲ್ದಿದ್ದೆ ಫ್ರೆಂಡ್ಸ್. ಅದು ಆ್ಯಕ್ಚುಲಿ ನಮ್ಮ ಹುಡುಗಿದು ಎಲ್ಲೋ ಇದೆ, ತೋರಿಸ್ತೀನಿ. ಅದು ತುಂಬ ಗ್ರ್ಯಾಂಡಾಗಿ ರೆಡಿ ಮಾಡಿದ್ದೆ, ಅದು ನೆಟ್ಟೆಡ್ ತಂದು ಸ್ಟೋನ್ ಎಲ್ಲ ಹಾಕಿ ಲೇಸ್ ತಂದು ಒಂಥರ ರೆಡಿಮೇಡ್ ಡ್ರೆಸ್ಸು ನೋಡಿಬಿಟ್ಟು ಅದೇ ಥರನೇ ರೆಡಿ ಮಾಡಿದ್ದೆ ಫ್ರೆಂಡ್ಸ್. ಅದು ತುಂಬ ಹಳೇದಾಗ್ಬಿಟ್ಟಿದೆ, ಇವಾಗ ಚಿಕ್ಕದು ಆಗ್ಬಿಟ್ಟಿದೆ. ಒಂದ್ಸಲ ತೋರಿಸ್ತೀನಿ, ಅವಾಗೆಲ್ಲ ಈ ರೀತಿಯೆಲ್ಲ ಯೂಟ್ಯೂಬೆಲ್ಲ ಇರಲಿಲ್ವಲ್ಲ, ಹಂಗಾಗಿ ನಮ್ಗೆ ಆ ಥರ ಇರಲಿಲ್ಲ ತೋರ್ಸೋಕ್ಕೆ. ಆದರೆ ಇವಾಗ ಬಂದುಬಿಟ್ಟು ಫ್ರೆಂಡ್ಸ್ ತುಂಬ ಆರಾಮಾಗಿ ಮಾಡ್ಕೋಬೋದು. ಆ ರೀತಿ ಇಷ್ಟೊಂದು ಗೌನ್ಗಳೆಲ್ಲ ಹೊಲ್ದಿದ್ದೀನಿ, ಡ್ಯಾಮೇಜ್ ಸೀರೆಗಳೆಲ್ಲ ತೊಗೊಬರೋದು, ರೆಡಿ ಮಾಡೋದು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ಬೇಕಾದ್ರೆ ನಾನು ಆಮೇಲೆ ತೋರಿಸ್ತೀನಿ ಯಾವ್ಯಾವ ರೀತಿ ಯಾವ್ಯಾವ ಥರ ಗೌನ್ಸ್ ರೆಡಿ ಮಾಡಿದ್ದೀನಿ ಅಂತ. ನೋಡಿ ಫ್ರೆಂಡ್ಸ್ ಈ ರೀತಿ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಕಟಿಂಗ್ ಆಗಿದೆ, ಇದೇನಿಲ್ಲ, ಇನ್ನು ರೆಡಿ ಮಾಡ್ಕೋ ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್. ಬನ್ನಿ ಸ್ಟಿಚಿಂಗ್ ಮಾಡೋಣ. ಇವಾಗೆಲ್ಲ ರೆಡಿಯಾಗಿದೆ, ಲೈನಿಂಗು ಇದು ಬಟ್ಟೆ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಏಕ ಇದು ಸ್ಟಿಚ್ ಮಾಡ್ತೀವಿ ಅನ್ನೋದೇ ಒಂದು ಇದು, ತುಂಬ ನೀಟಾಗಿ ಬರುತ್ತೆ. ಕೆಳಗಡೆ ನಾನು ಜಿಗ್ಜಾಗ್ ಮಾಡ್ತೀನಿ ಫ್ರೆಂಡ್ಸ್, ಜಿಗ್ಜಾಗ್ ಮಾಡೋದ್ರಿಂದ ತುಂಬ ನೀಟಾಗಿರುತ್ತೆ ಕೆಳಗಡೆ. ನಾನು ಫೋಲ್ಡ್ ಮಾಡಿದ್ರು ಚೆನ್ನಾಗಿರುತ್ತೆ, ಜಿಗ್ಜಾಗ್ ಆದರೆ ಒಂಥರ ನುಲ್ಕೊಂಡು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದನ್ನು ತೋರಿಸ್ತೀನಿ ನಾನು ಜಿಗ್ಜಾಗ್ ಮಾಡಬೇಕಾದ್ರೆ. ಓಕೆ ಫ್ರೆಂಡ್ಸ್,